ರಾಜ್ಯದಲ್ಲಿ ಅರಾಜಕತೆ ನಡೆದಂತ ಕಾನೂನು ಸುವ್ಯವಸ್ಥೆ ಉದಾಹರಣೆ ನೀವು ಪ್ರೆಸ್ ಮೇಲ್ ನಿಮ್ ಮುಂದಾನೆ ಯಾರ ಪ್ರೆಸ್ ಮೀಟ್ ಮಾಡ ಬಳಕ ಬಂದು ಗಲಾಟೆ ಮಾಡ್ತಾರ ಇವತ್ತು ಎಸ್ ಮೀಟ್ ಫೋನ್ ಮಾಡವ ಯಾವ್ದ ಪ್ರೆಸ್ ಮೀಟ್ ಮಾಡಕ್ ಬಂದು ಗಲಾಟೆ ಮಾಡ್ತಾರ ತಗೊಂಡ ಎಸ್ ಪಿನ್ ಎಸ್ ಪಿನ್ ನಂಬರ್ ಕೊಡು ಏನ್ ತಿಳ್ಕೊಂಡ್ರು ಕಾರ್ಜೋಳರವರು ಮತ್ತು ಚಿತ್ರದುರ್ಗದ ಐ ಬಿ ಎಲ್ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ರು ನಾವು ದಲಿತರಿಗೆ ಇವರ ಅವಧಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಇವರು ಉಪಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಮತ್ತು ಸಮಾಜ ಕಲ್ಯಾಣ ಖಾತೆಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ನಾಡಿನ ಜನರಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅದಕ್ಕಿಂತ ಬಿ ಜೆ ಪಿಗಿಂತ ಹಿಂದಿನ ಸರ್ಕಾರ ಏನು ಜಾರಿಗೊಳಿಸಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಿತ್ತು ಅದನ್ನು ಇವರು ಬಂದಾದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದರು ಕ್ಯಾನ್ಸಲ್ ಮಾಡಿ 2 ಲಕ್ಷಕ್ಕೆ ಮಾಡಿದರು ಎನಿವನ್ ಯೋಜನೆಗಳು ಎಸ್ ಸಿ ಎಸ್ ಟಿಗಳಿಗೆ ಅಭಿವೃದ್ಧಿ ನಿಗಮದಿಂದ ಕೊಡ್ತಕ್ಕಂಥ ಸಾಲಗಳಿಗೆ 5 ಲಕ್ಷ ಸಬ್ಸಿಡಿ ಇತ್ತು ಹಿಂದೆ ಅದನ್ನು 2 ಲಕ್ಷಕ್ಕೆ ಕೇಳಿಸಿದರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಗಗನ ಸಖಿಯವರ ಒಂದು ತರಬೇತಿಯನ್ನು ಕೊಡ್ತಾಯಿದ್ರು ಅದಕ್ಕೆ ಸಂಪೂರ್ಣ ಹಣವನ್ನು ಅನುದಾನವನ್ನು ಸರ್ಕಾರವೇ ಅದನ್ನು ಬಿಡುಗಡೆ ಮಾಡ್ತಾ ಇತ್ತು ಆಮೇಲೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಮೆಟ್ರೋ ಮತ್ತು ಪಿ ಡಬ್ಲ್ಯೂ ಡಿ ಕಾಮಗಾರಿಗಳಿಗೆ ಕೊಟ್ಟರು ಇದು ಯಾವುದೇ ಕಾರಣಕ್ಕೂ ಕೂಡ ಕೊಡೋಂಗಿಲ್ಲ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ಅದಕ್ಕೆ ಆ ಜನಕ್ಕೋಸ್ಕರ ಅವರ ಜನರ ಅಭಿವೃದ್ಧಿಗೋಸ್ಕರವಾಗಿ ಉಪಯೋಗಿಸ್ಬೇಕು ಹೊರತಾಗಿ ಬೇರೆದಕ್ಕೆ ಉಪಯೋಗಿಸೋಕೆ ಬರೋದಿಲ್ಲ ಆದರೂ ಕೂಡ ಇದನ್ನು ಮಾಡಿದರು ಆನಂತರ ಬ್ಯಾಕ್ಲ್ಯಾಗ್ ಹುದ್ದೆಗಳನ್ನು ಎಲ್ಲಿಯೂ ಕೂಡ ಭರ್ತಿ ಮಾಡಲಿಲ್ಲ ಬ್ಯಾಕ್ಲ್ಯಾಗ್ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಾಸ್ಟೆಲ್ ಸೌಲಭ್ಯಗಳಲ್ಲಿಯೇ ಅನುದಾನವನ್ನು ಬಿಡುಗಡೆ ಮಾಡಬೇಕಾಯಿತು ಅದನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಏನಿಲ್ಲ ಅದರ ಒಂದು ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿದರು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿದರು ಇಷ್ಟೆಲ್ಲ ಕೂಡ ಸೌಲಭ್ಯಗಳನ್ನು ವಂಚನೆಗೊಳಗಾಗೋ ರೀತಿಯಾಗಿ ಇವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಇದನ್ನು ನಾವು ಮಾನ್ಯ ಸಚಿವರಿಗೆ ಕೇಳಕ್ಕಂತ ಹೋದ್ವಿ ಅವರು ಭಾಳಷ್ಟು ಖಾರವಾಗಿಯೇ ಇವರೆಲ್ಲ ಕಾಂಗ್ರೆಸ್ ಗೂಂಡಗಳು ಅಂತನೋ ರೀತಿಯಾಗಿ ಮಾತಾಡಿದ್ದಾರೆ ನಾವ್ಯಾರು ಕೂಡ ಕಾಂಗ್ರೆಸ್ ಗೂಂಡಗಳಲ್ಲ ಕಾಂಗ್ರೆಸ್ ಪಕ್ಷದವರಲ್ಲ ನಾವು ಮಾದಿಗ ಮಹಾಸಭಾದ ಪದಾಧಿಕಾರಿಗಳು ಮತ್ತು ನಾವುಗಳು ಯಾರ ಪರವಾಗಿಯೂ ಕೂಡ ಬಂದಿಲ್ಲೇನಿಲ್ಲ ಆಗಿರ್ತಕ್ಕಂಥ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಳೋದಕ್ಕೋಸ್ಕರ ಬಂದಿದ್ದೀವಿ ಕೇಳೋಕೆ ಬಂದಿರತಕ್ಕಂಥವ್ರಿಗೆ ಸತ್ಯವನ್ನೇ ಕೇಳ್ತೀವಿ ಅಂತೇಳಿದ್ರೆ ಅವರಿಗೆ ಉರಿ ಬೀಳುತ್ತೆ ಎಲ್ಲೋ ಒಂದು ಕಡೆ ಆ ಕಾರಣಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿರಿ ಆ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಇವ್ರ ಮೇಲೆ ಕೇಸ್ ಹಾಕ್ರಿ ಅಂತಕ್ಕಂಥ ಒಂದು ದರ್ಪವನ್ನು ಇವರು ಗೋವಿಂದ ಕಾರಜೋಳರವರು ಮಾಡ್ತಾಯಿದ್ದಾರೆ ನ್ಯಾಯವನ್ನು ಕೇಳಿರಿ ಈ ರಾಜ್ಯದಾದ್ಯಂತಲೂ ಕೂಡ ಇವರು ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ನ್ಯಾಯವನ್ನು ಕೇಳಿದರೆ ಅವ್ರ ಮೇಲೆ ಕೇಸ್ ಹಾಕ್ಸ್ತಕ್ಕಂಥದ್ದು ಅವರನ್ನು ದಮನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಗೋವಿಂದ ಕಾರಜೋಳರವರು ಮಾಡ್ತಿದ್ದಾರೆ ಇದನ್ನು ಇಡೀ ರಾಜ್ಯದಾದ್ಯಂತ ಮಾದಿಗ ಮಹಾಸಭಾ ಖಂಡಿಸ್ತದೆ ಅಂತಕ್ಕಂಥ ಒಂದು ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರ್ತೀವಿ ಇದನ್ನು ನಮ್ಮನ್ನು ಈ ರೀತಿ ಗೂಂಡಗಳು ಅಂತಂತೇಳಿ ಹೇಳ್ತಾ ಇದ್ದಾರಲ್ಲ ಅದರ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ.